ದೇಶದಲ್ಲಿ ಧರ್ಮಾಧಾರಿತ ಜನಸಂಖ್ಯಾ ಅಸಮತೋಲನ ಆಗ್ತಾ ಇದೆ ಇದು ಹೀಗೆ ಕಂಟಿನ್ಯೂ ಆದ್ರೆ ದೇಶದ ಗಡಿಗಳಲ್ಲಿ ಬದಲಾವಣೆ ಆಗಬಹುದು ಅನ್ನುವಂತ ಒಂದು ಆತಂಕವನ್ನ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ವ್ಯಕ್ತಪಡಿಸಿದ್ರು ಜೊತೆಗೆ ಇಡೀ ದೇಶಕ್ಕೆ ಏಕರೂಪದ ಒಂದು ಜನಸಂಖ್ಯಾ ನೀತಿ ಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ರು ಅದಕ್ಕೆ ಇವತ್ತು ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಅಸಾದುದ್ದೀನ್ ಓವೈಸಿ ಮುಸ್ಲಿಮರ ಜನಸಂಖ್ಯೆ ಏರ್ತಾ ಇಲ್ಲ ಹಾಗೂ ನೀವು ಆರೋಪ ಮಾಡೋದಿದ್ರೆ ದಾಖಲೆಗಳನ್ನು ಇಟ್ಟು ಆರೋಪ ಮಾಡಿ ಅಂತ ಹೇಳಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸರಿ ಹಾಗಾದ್ರೆ ಲಭ್ಯ ಇರುವಂತ ದಾಖಲೆಗಳು ಏನು ಹೇಳ್ತವೆ ಯಾವ ರೀತಿ ಜನಸಂಖ್ಯೆ ಭಾರತದಲ್ಲಿ ಧರ್ಮಾಧಾರಿತವಾಗಿ ಏರಿಕೆ ಆಗ್ತಾ ಇದೆ ಅದನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೀವಿ ನಮಗೆ ಗೊತ್ತಿರೋ ಹಾಗೆ 10 ವರ್ಷಗಳಿಗೊಮ್ಮೆ ದೇಶದಲ್ಲಿ ಸೆನ್ಸಸ್ ನಡೆಯುತ್ತೆ ಅಂದ್ರೆ ಜನಸಂಖ್ಯಾ ಗಣತಿ ನಡೆಯುತ್ತೆ 1951 ರ ಲೆಕ್ಕದಿಂದ ಆರಂಭ ಮಾಡೋಣ 1951 ರಲ್ಲಿ ಜನಗಣತಿ ಆರಂಭ ಆದಾಗ ಹಿಂದೂ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜನಸಂಖ್ಯೆ ದೇಶದ ಒಟ್ಟು ಪ್ರಮಾಣದಲ್ಲಿ 84% ಆಯಿತು ಆಗ ಮುಸ್ಲಿಮರ ಜನಸಂಖ್ಯೆ ಇದ್ದಿದ್ದು ದೇಶದಲ್ಲಿ 10% ಆಗಷ್ಟೇ ಸ್ವಾತಂತ್ರ್ಯ ಬಂದಂತ ಒಂದು ಸಂದರ್ಭ ಅದು ಇನ್ನು 1961 ರಲ್ಲಿ ಜನಗಣತಿ ಆದಾಗ ಹಿಂದೂಗಳ ಜನಸಂಖ್ಯೆ 84% ಆಗಿ ಏರಿಕೆ ಆಗುತ್ತೆ ಹಾಗೆ ಮುಸ್ಲಿಮರ ಜನಸಂಖ್ಯೆ 1% ಏರಿಕೆ ಆಗುತ್ತೆ 11% ಆಗಿ ಏರಿಕೆ ಆಗುತ್ತೆ 1971 ರ ಜನಗಣತಿ ಪ್ರಕಾರ ಹಿಂದೂಗಳ ಜನಸಂಖ್ಯೆ 83% ಆಗಿ ಇಳಿಕೆ ಆಗುತ್ತೆ ಮುಸ್ಲಿಮರ ಜನಸಂಖ್ಯೆ ಮತ್ತೆ 1% ಏರಿಕೆ ಆಗಿ 12% ಆಗಿ ತಲುಪುತ್ತೆ 1981 ರ ಜನಗಣತಿ ಪ್ರಕಾರ ಹಿಂದೂಗಳ ಜನಸಂಖ್ಯೆ ಮತ್ತೆ 1% ಇಳಿಕೆ ಆಗಿ 82% ಆಗಿ ಬಂದ್ರೆ ಮುಸ್ಲಿಮರ ಜನಸಂಖ್ಯೆ 12% ಅದಕ್ಕೆ ಏರಿಕೆ ಆಗುತ್ತೆ 1991 ರ ಜನಗಣತಿ ಹಿಂದೂಗಳ ಜನಸಂಖ್ಯೆ 82% ಆಯಿತು ಮುಸ್ಲಿಮರ ಜನಸಂಖ್ಯೆ ಮತ್ತೆ 1% ಏರಿಕೆ ಆಗಿ 13% ಆಗಿಬಿಡುತ್ತೆ 2001 ರ ಜನಗಣತಿ ಪ್ರಕಾರ ಹಿಂದೂಗಳ ಜನಸಂಖ್ಯೆ 80% ಆಗಿ ಇಳಿಕೆ ಆಗುತ್ತೆ ಮುಸ್ಲಿಮರ ಜನಸಂಖ್ಯೆ 13% ಇರುತ್ತೆ ಇನ್ನು 2011 ರ ಜನಗಣತಿ ರೀಸೆಂಟ್ ಆಗಿ ಆದಂತ ಜನಗಣತಿ 2021 ದಿನೂ ಕೂಡ ಬಹಿರಂಗ ಆಗಿಲ್ಲ 2011 ರ ಜನಗಣತಿ ಪ್ರಕಾರ ಹಿಂದೂಗಳ ಜನಸಂಖ್ಯೆ 80% ಇದ್ರೆ ಮುಸ್ಲಿಮರ ಜನಸಂಖ್ಯೆ 1% ಏರಿಕೆಯಾಗಿ ಸದ್ಯಕ್ಕೆ 14% ಇದೆ ಅನ್ನುವಂತ ಡೇಟಾ ನಮ್ಮ ಬಳಿ ಲಭ್ಯ ಇರೋದು ಇನ್ನು ಪ್ರಸ್ತುತ ಧಾರ್ಮಿಕ ಜನಸಂಖ್ಯೆ ಹಾಗಾದ್ರೆ ಯಾವ ರೀತಿ ಆಗಿದೆ ದೇಶದಲ್ಲಿ ಅದನ್ನ ನೋಡ್ತಾ ಹೋಗೋಣ ಯಾವ ಧರ್ಮದವರ ಜನಸಂಖ್ಯೆ ಎಷ್ಟಿದೆ ಅದನ್ನ ಆ ಅಂಕಿ ಅಂಶಗಳಿಂದ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೀವಿ ಧಾರ್ಮಿಕವಾಗಿ ಸದ್ಯ ಹಿಂದೂಗಳ ಜನಸಂಖ್ಯೆ ಇರುವಂತದ್ದು 80% ಅಂದ್ರೆ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಹಿಂದೂಗಳ ಜನಸಂಖ್ಯೆ 80% ಇದ್ರೆ ಮುಸ್ಲಿಮರ ಜನಸಂಖ್ಯೆ 14% ಇದೆ ಇದನ್ನ ನಾವು ಆಗ್ಲೇ ಗಮನಿಸಿದ್ವಿ ಕ್ರಿಶ್ಚಿಯನ್ಗಳ ಜನಸಂಖ್ಯೆ 2% ಇದೆ ಒಟ್ಟು ಜನಸಂಖ್ಯೆಯ ಪ್ರಮಾಣದಲ್ಲಿ 2% ಹಾಗೆ ಸಿಕ್ಕರ ಜನಸಂಖ್ಯೆ 2% ಇದೆ ಇನ್ನು ಇತರೆ ಬೇರೆ ಬೇರೆ ಜಾತಿಗಳು ಅದರಲ್ಲಿ ಇನ್ವಾಲ್ವ್ ಆಗ್ತವೆ ಧರ್ಮಗಳು ಇನ್ವಾಲ್ವ್ ಆಗ್ತವೆ ಅದು ಕೂಡ 2% ಇದೆ ಇನ್ನು ಪಾಪ್ಯುಲೇಷನ್ ವೈಸ್ ಏರಿಕೆಯ ಪ್ರಮಾಣ ಯಾವ ರೀತಿ ಆಗಿದೆ ಹಾಗಾದ್ರೆ ಭಾರತದಲ್ಲಿ ಧರ್ಮಾಧಾರಿತವಾಗಿ ಪಾಪ್ಯುಲೇಷನ್ ಏರಿಕೆ ಯಾವ ರೀತಿ ಆಗಿದೆ ಅದನ್ನ ನೋಡ್ತಾ ಹೋಗೋಣ 2001 ರಿಂದ 2011 ಈ 10 ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ಏರಿಕೆ ಆಯಿತು ಹಿಂದೂಗಳ ಜನಸಂಖ್ಯೆ 2001 ರಿಂದ 11 ರ ಅವಧಿಯಲ್ಲಿ 17% ಏರಿಕೆಯಾಗಿದೆ ಹಾಗೆ ಮುಸ್ಲಿಮರ ಜನಸಂಖ್ಯೆ 25% ಆಗಿ ಏರಿಕೆಯಾಗಿದೆ ಇನ್ನು ಕ್ರಿಶ್ಚಿಯನ್ಗಳ ಜನಸಂಖ್ಯೆ 16% ಆಗಿ ಏರಿಕೆಯಾಗಿದೆ ಹಾಗೆಯೇ ಸಿಕ್ಕರ ಜನಸಂಖ್ಯೆ 8% ಏರಿಕೆ ಕಂಡಿದೆ ಇನ್ನು ಬೌದ್ಧರ ಜನಸಂಖ್ಯೆ 6% ಏರಿಕೆಯನ್ನ ಕಂಡಿದ್ರೆ ಜೈನರ ಜನಸಂಖ್ಯೆ 5% ಏರಿಕೆಯಾಗಿದೆ ಇದು ಸದ್ಯಕ್ಕೆ ನಮ್ಮ ಬಳಿ ಲಭ್ಯ ಇರುವಂತ ದಾಖಲೆಗಳು ಏನು ಹೇಳ್ತವೆ ಅದನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿ